मुख्यमंत्री सिद्धरामय्य अवरु कोट्टिद्दारे अष्टु मात्र अल्ल एंबी पाटील्रु ಜಲಸಂಪನ್ಮೂಲ ಖಾತೆ ಬೇಕು ಅನ್ನೋ ರೀತಿಯಲ್ಲಿ ಪಟ್ಟಿ ಹಿಡಿತಾರೆ ಅಂತ ಹೇಳಿ ಬಹಳ ಆಕಾಂಕ್ಷಿಯಾಗಿದ್ರು. ನನಗೆ ಅದೇ ಸ್ಥಾನ ಬೇಕು ಅಂತ ಹೇಳಿ, ಆದರೆ ಅವರಿಗೆ ಬೃಹತ್ ಕೈಗಾರಿಕೆಯ ಜೊತೆಗೆ ಐಟಿ ಬಿಟಿ ಜವಾಬ್ದಾರಿಯನ್ನು ಕೊಡಲಾಗಿದೆ. ರಾಮಲಿಂಗಾರೆಡ್ಡಿ ಅವರಿಗೆ ಸಾರಿಗೆ ಸಚಿವರಾಗಿ ನೇಮಕ ಮಾಡಿದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಪಿಡಬ್ಲ್ಯೂಡಿ ಇಲಾಖೆಯ ಖಾತೆಯನ್ನು ಕೊಡಲಾಗಿದೆ. ಇನ್ನು ಪ್ರಿಯಾಂಕ ಖರ್ಗೆ ಅವರಿಗೆ ಗ್ರಾಮೀಣಾಭಿವೃದ್ಧಿ ಹಾಗೆ ಪಂಚಾಯತ್ ರಾಜ್ ಇಲಾಖೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ. ಇನ್ನು ಜಮೀರ್ ಅಹಮದ್ ಅವರ ವಿಚಾರಕ್ಕೆ ಬರೋದಾದ್ರೆ ವಸತಿ ಜೊತೆಗೆ ವಕ್ಫ್ ಹಾಗೆ ಅಲ್ಪಸಂಖ್ಯಾತ ಖಾತೆಯನ್ನು ಕೊಡಲಾಗಿದೆ. ಕೃಷ್ಣ ಭೈರೇಗೌಡ ಅವರಿಗೆ ಕಂದಾಯ ಇಲಾಖೆಯನ್ನು ಕೊಟ್ಟಿದ್ರೆ, ಈ ಬಾರಿ ಬಹಳ ಕ್ಯೂರಿಯಾಸಿಟಿ ವಿಚಾರ, ದಿನೇಶ್ ಗೊಂಡೂರಾವ್ ಅವರಿಗೆ ಆರೋಗ್ಯ ಇಲಾಖೆಯ ಖಾತೆಯನ್ನು ಕೊಡಲಾಗಿದೆ. ಇನ್ನು ಚೆಲುವರಾಯಸ್ವಾಮಿಗೆ ಕೃಷಿ ಇಲಾಖೆಯನ್ನು ಕೊಡಲಾಗಿದೆ. ಕೃಷ್ಣ ಭೈರೇಗೌಡರಿಗೆ ಕಂದಾಯ ಇಲಾಖೆಯನ್ನು ಕೊಟ್ಟಿದ್ರೆ, ಜಮೀರ್ ಅಹಮದ್ ಖಾನ್ ಅವರಿಗೆ ವಸತಿ ಖಾತೆಯ ಜೊತೆಗೆ ವಕ್ಫ್ ಹಾಗೆ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಜವಾಬ್ದಾರಿಯನ್ನು ಕೊಡಲಾಗಿದೆ. ಇನ್ನು ಹಣಕಾಸು ಇಲಾಖೆಯ ಒಂದು ವಿಚಾರವನ್ನ ಮುಖ್ಯಮಂತ್ರಿಗಳೇ ನೋಡಿಕೊಳ್ತಾರೆ. ಯಾಕಂದ್ರೆ 12-13 ಬಾರಿ ಬಜೆಟ್ ಅನ್ನು ಮಂಡಿಸಿ ಬಹಳ ಎಕ್ಸ್ಪರ್ಟ್ ಆಗಿದ್ದಾರೆ ಸಿದ್ದರಾಮಯ್ಯ ಅವರು. ಹಾಗಾಗಿ ಈ ಬಾರಿಯ ಘೋಷಣೆಗಳಿಗೆ ಅಥವಾ ಗ್ಯಾರಂಟಿಗಳಿಗೆ ನಮ್ಮ ಕಂಪ್ಲೀಟ್ ಆಗಿ ಲೆಕ್ಕಾಚಾರವನ್ನು ಹಾಕಬೇಕು ಅಂತ ಹೇಳಿದ್ರೆ, ಹಣಕಾಸು ಇಲಾಖೆಯ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳು ತಮ್ಮ ಬಳಿ ಇರೋದೇ ಉತ್ತಮ ಅನ್ನೋ ಒಂದು ಲೆಕ್ಕಾಚಾರದ ನಿಟ್ಟಿನಲ್ಲಿ ತಾವೇ ಹಣಕಾಸು ಇಲಾಖೆಯನ್ನು ಉಳಿಸಿಕೊಂಡಿದ್ದಾರೆ. ಪ್ರಮುಖವಾಗಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ಹಣಕಾಸು ಇಲಾಖೆಯನ್ನು ಉಳಿಸಿಕೊಂಡಿದ್ರೆ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಪ್ರಬಲ ಖಾತೆಯನ್ನು ಉಳಿಸಿಕೊಳ್ಳೋದ್ರ ಜೊತೆಗೆ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ಜವಾಬ್ದಾರಿಯನ್ನು ಕೂಡ ತಾವು ತೆಗೆದುಕೊಳ್ತೀವಿ ಅಂತ ಹೇಳಿ ಎರಡೆರಡು ಖಾತೆಗಳನ್ನು ತಾವು ತೆಗೆದುಕೊಂಡಿದ್ದಾರೆ. ಒಂದು ಬೆಂಗಳೂರು ಅಭಿವೃದ್ಧಿ ವಿಚಾರ, ಮತ್ತೊಂದು ಕಡೆಗೆ ಜಲಸಂಪನ್ಮೂಲ ಇಲಾಖೆಯ ಜವಾಬ್ದಾರಿಯನ್ನು ಡಿಕೆ ಶಿವಕುಮಾರ್ ಅವರು ನಿಭಾಯಿಸಿಕೊಂಡು ಹೋಗ್ತಾರೆ ಹಣಕಾಸು ಇಲಾಖೆ. ಸೊ ಇಲ್ಲಿ ಸಿದ್ದರಾಮಯ್ಯ ಅವರ ಪಾಲಿಗಿದ್ರೆ, ಇಲ್ಲಿ ಪರಮೇಶ್ವರ್ ಅವರಿಗೆ ಗೃಹ ಖಾತೆ, ಸಣ್ಣ ನೀರಾವರಿ ಕಾನೂನು ಸಂಸದೀಯ ಎರಡೆರಡು ಖಾತೆಗಳನ್ನು, ಎಚ್ ಕೆ ಪಾಟೀಲ್ರಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆಯ ಜವಾಬ್ದಾರಿಯನ್ನು ಕೆ ಎಚ್ ಮುನಿಯಪ್ಪ ಅವರಿಗೆ ಕೊಡಲಾಗಿದೆ ಈ ಬಾರಿ. ಮತ್ತೊಂದು ಕಡೆಗೆ ಕೆ ಜೆ ಜಾರ್ಜ್ ಅವರಿಗೆ ಇಂಧನ ಖಾತೆಯನ್ನು ಕೊಟ್ಟಿದ್ರೆ, ಬೃಹತ್ ಕೈಗಾರಿಕಾ ಹಾಗೆ ಐಟಿ ಬಿಟಿ ಎಂ ಬಿ ಪಾಟೀಲ್ ಅವರ ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಜವಾಬ್ದಾರಿಯನ್ನು ಅವರಿಗೆ ವಹಿಸಲಾಗಿದೆ. ಎಂ ಬಿ ಪಾಟೀಲ್ರು ಜಲಸಂಪನ್ಮೂಲ ಖಾತೆ ಬೇಕು ಅಂತ ಹೇಳಿ ಕೇಳುವಂತಹ ನಿಟ್ಟಿನಲ್ಲಿ ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಅವರಿಗೆ ಮುಖ್ಯಮಂತ್ರಿಗಳು ಕೊಟ್ಟಿರೋದು ಬೃಹತ್ ಕೈಗಾರಿಕೆ ಹಾಗೆ ಐಟಿ ಬಿಟಿಯ ಖಾತೆಯನ್ನ ಎಂ ಬಿ ಪಾಟೀಲರ ಹೆಗಲಿಗೆ ಹಾಕಿದ್ದಾರೆ. ಎಲ್ಲಾ ಸಚಿವರಿಗೂ ಕೂಡ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಖಾತೆಗಳನ್ನ ಹಂಚಿಕೆ ಮಾಡಿದ್ದಾರೆ. ಸೊ ಹಣಕಾಸು ವಿಚಾರದಲ್ಲಿ ತಾವೇ ಉಳಿಸಿಕೊಂಡಿದ್ದಾರೆ. ಯಾಕಂದ್ರೆ ವಿಪಕ್ಷಗಳು ಬಹಳ ಕಾದು ಕೂತಿದ್ದಾವೆ. ಬಕಪಕ್ಷಿಗಳ ರೀತಿಯಲ್ಲಿ ಕೊಟ್ಟಿರುವಂತಹ ಗ್ಯಾರಂಟಿಗಳನ್ನ ಯಾವ ರೀತಿಯಲ್ಲಿ ನೀವು ನಿಭಾಯಿಸ್ತೀರಿ ನೋಡೇ ಬಿಡೋಣ ಅಂತ ಹೇಳಿ ಸವಾಲನ್ನ ಹಾಕ್ತಾ ಇದ್ದಾರೆ. ವಿಪಕ್ಷಗಳು ಮೇಲಿಂದ ಮೇಲೆ ಸರ್ಕಾರದ ಕಾಲೆಳೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳೇ ಗ್ಯಾರಂಟಿ ಇರೋದನ್ನ ಖಚಿತ ಇಲ್ಲ. ಇನ್ನು ಗ್ಯಾರಂಟಿಗಳನ್ನ ಹೆಂಗ್ ಈಡೇರಿಸ್ತಾರೆ, ಅದಕ್ಕೆಲ್ಲ ಎಷ್ಟು ಕೋಟಿ ಬೇಕಾಗತ್ತೆ, ಖರ್ಚು ವೆಚ್ಚಗಳು ಏನಾದ್ರೂ ಯೋಚನೆ ಮಾಡಿದ್ದಾರಾ ಅಂತ ಹೇಳಿ ವಿಪಕ್ಷಗಳು ಕೂಡ ಹರಿಹಾಯ್ತಾ ಇದ್ವು. ಹಾಗಾಗಿ ಅದೆಲ್ಲ ಗ್ಯಾರಂಟಿಗಳನ್ನ, ಅದೆಲ್ಲ ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ಭರವಸೆಗಳನ್ನ ಈಡೇರಿಸಲಿಕ್ಕೆ ಸಾಕಷ್ಟು ಲೆಕ್ಕಾಚಾರಗಳು